ನಾನಿವತ್ತು ಹೇಳ್ತಾ ಇರುವುದು ಭ್ರಮರ ಮುದ್ರೆ. ಈ ಭ್ರಮರ ಮುದ್ರೆಯನ್ನು ಮಾಡೋದ್ರಿಂದ ಯಾವುದೇ ರೀತಿಯ ಅಲರ್ಜಿ ಇದ್ದರೂ ಕೂಡ ದೂರ ಆಗ್ತದೆ. ಮೂಗು ಕಟ್ಟುವಿಕೆ ಕಟ್ಟುವುದು ಇರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿ ಆಗಿರ್ಬೋದು, ಧೂಳಿಗೆ ಸಂಬಂಧಪಟ್ಟಂತಹ ಅಲರ್ಜಿ ಆಗಿರ್ಬೋದು, ಅಥವಾ ಔಷಧಿಯಿಂದ ಆಗಿರ್ತಕ್ಕಂಥ ಯಾವುದೇ ರೀತಿಯ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿ, ಯಾವುದೇ ರೀತಿಯ ಅಲರ್ಜಿಯಿಂದ ಕೂಡ ಈ ಮುದ್ರೆ ಮಾಡೋದರಿಂದ, ಭ್ರಮರ ಮುದ್ರೆ ಮಾಡೋದರಿಂದ ನಿಮಗೆ ದೂರ ಆಗ್ತದೆ. ಮತ್ತು ನೀವು ಇದನ್ನು ಮಿನಿಮಮ್ 10 ನಿಮಿಷ ಮಾಡಿದ್ರೂ ಸಾಕು, 5 ನಿಮಿಷ ಅಂತ ನೀವು 2 ಟೈಮನ್ನು ಮಾಡ್ಕೋಬಹುದು. ಈ ಮುದ್ರೆ ಮಾಡೋದು ಹೇಗಂದರೆ, ನಮ್ಮ ಹೆಬ್ಬೆರಳಿನ ತುದಿಗೆ ನಮ್ಮ ತೋರು ಬೆರಳನ್ನು ಮಡಚಬೇಕು. ಹೆಬ್ಬೆರಳಿನ ತುದಿಗೆ ನಡುವಿನ ಬೆರಳನ್ನು ಹಚ್ಚಬೇಕು. ಹಚ್ಚಿ ಈ ರೀತಿ ಮಾಡೋದರಿಂದ ಒಂದು 5 ನಿಮಿಷ ನೀವು ಮಾಡಬಹುದು, ದಿನಕ್ಕೆ 10 ನಿಮಿಷ ಮಾಡಬಹುದು. ನಿಮಗೆ ಖಂಡಿತವಾಗಲೂ ಪರಿಣಾಮ ಮಾಡ್ತಾ ಹೋಗೋದರಿಂದ ಗುರುತಾಗ್ತದೆ. ನೀವು ಯಾವಾಗ ಫ್ರೀ ಇರ್ತೀರೋ, ಫ್ರೀ ಇದ್ದ ಟೈಮ್ದಲ್ಲಿ ಈ ಮುದ್ರೆಯನ್ನು ಮಾಡಬೇಕು. ಇದು ಭ್ರಮರ ಮುದ್ರೆ ಅಂತ ಹೇಳಿ, ಇದು ಯಾವುದೇ ರೀತಿಯ ಅಲರ್ಜಿಯನ್ನು ಕಡಿಮೆ ಮಾಡಿ ದೇಹಕ್ಕೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ. ದೇಹದಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅದನ್ನು ಹೆಚ್ಚಿಗೆ ಮಾಡಿ ಅಲರ್ಜಿಯನ್ನು, ಯಾವುದೇ ರೀತಿಯಾದ ಅಲರ್ಜಿಯನ್ನು ಕೂಡ ಇದು ದೂರ ಮಾಡ್ತದೆ.